ವಿತ್ತೀಯ ಕಾರ್ಯಕಲಾಪಗಳು, ಬಜೆಟ್ ಮತ್ತು ಅನುದಾನ ಬೇಡಿಕೆಗಳ ಮೇಲೆ ಮಾನ್ಯ ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ನಿನ್ನೆ ಮಾತನ್ನು ಪ್ರಾರಂಭಿಸಿದ್ದಾರೆ, ಇವತ್ತು ಅದನ್ನು ಮುಂದುವರಿಸಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ನಿನ್ನೆ ನನಗೆ ಸ್ವಲ್ಪ ವಾಯ್ಸ್ ಸ್ಲೋ ಇದ್ದಿದ್ದರಿಂದ ಸಭಾಧ್ಯಕ್ಷರೇ ಒಂದ್ ನಿಮಿಷ ಯಾಕಪ್ಪ, ನೀವೊಂದು ಮಾಹಿತಿ ಕೇಳಿದ್ರಿ ನಿನ್ನೆ, ಕೊಡಿ ಕೊಟ್ಕೊಳ್ಳಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಸಭಾಧ್ಯಕ್ಷರೇ, ನಾನು ಈ ಸದನದಲ್ಲಿ ಹಗುರವಾಗಿ ಮಾತಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾನು ಪತ್ರಿಕೆಯಲ್ಲಿ ಬಂದಿರೋದನ್ನ ವರದಿ ಮಾಡಿದ್ದೆ. ಯಾವ್ಯಾವ ಪತ್ರಿಕೆ ಅಂತ ಹೇಳಿದ್ರಿ, ಆ ಪತ್ರಿಕೆಯ ವರದಿಯ ಕಾಫಿಯನ್ನ ಅದು ಇಂಡಿಯಾ ಟುಡೇ, ಟೈಮ್ಸ್ ನಾವು, ಕನ್ನಡ ಪ್ರಭಾ, ಟೈಮ್ಸ್ ಆಫ್ ಇಂಡಿಯಾ, ಈ ಎಲ್ಲದರಲ್ಲೂ ಬಂದಿರುವಂತಹ ಪ್ರತಿಯನ್ನು ನಿಮಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಭಾರತ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೇಗೆ ಬೆಳವಣಿಗೆ ಆಗಿದೆ, ಫ್ರಾನ್ಸ್ ಮತ್ತು ಬ್ರಿಟನ್ ಅನ್ನು ಹಿಂದಿಕ್ಕಿ ಅನ್ನುವಂಥ ವಿವರ ಅದರಲ್ಲಿದೆ. ತಮಗೂ ಒಂದು ಕಾಪಿ ಕಳಿಸ್ತೇನೆ, ಮತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಕಳಿಸ್ಕೊಡ್ತೀನಿ. ಭಾರತ 5ನೇ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕಾದ್ರೆ ಅದು ಸತತವಾಗಿ ಎಲ್ಲಾ ಸರ್ಕಾರಗಳು ಅದಕ್ಕೆ ಕೊಟ್ಟಿದ್ದಾರೆ, ಎಲ್ಲ ಕಾಂಟ್ರಿಬ್ಯೂಷನ್ ಇದೆ. ಇವರು ನನ್ನ ಹೇಳಿದ್ದು ಅಲ್ಲ, ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂದ್ರೆ ನಾನು ಯಾವ್ದನ್ನು ಅದೇ ಅವ್ರು ಹೇಳಿದ್ರು, ನಾನು ಯಾವ್ದನ್ನು ನಮಗೆಲ್ಲ ಹೆಮ್ಮೆ ಇದೆ, ನನ್ನ ಯೋಗ್ಯತೆ ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು. 2010-11 GDP 10.3 ಇತ್ತು, ಇನ್ಫ್ಲೇಷನ್ 10.4 ಇತ್ತು. ಈಗ ಈಗ GDP 2018-19 ಇದ್ರೆ ಇನ್ಫ್ಲೇಷನ್ 3.6 ಇದೆ. ಆಮೇಲೆ ಅವರು ಅವಾಗ GDPನೂ ಇತ್ತು, ಈಗ ಬೇಡ. ಈಗ ಜಾಸ್ತಿ ಇತ್ತು ಅಧ್ಯಕ್ಷರ, ಈಗ ಡಿಬೇಟ್ ಮಾಡಿದ ಸಿಟಿ ರವಿ ಅವರು, ಸಿಟಿ ರವಿ ಅವರು, ಲೇಟೆಸ್ಟ್ 4.7% ದ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಲಾಸ್ಟ್ 10 ಇಫ್ ಯು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಬೇರೆ ಬೇರೆ ಕಾರಣ ಇವೆ, ರಿವೈಸ್ ಜಿಡಿಪಿ ಇಸ್ ಗ್ಲೋಬಲ್ ರೆಸ್ಪಾನ್ಸಿಬಲ್, ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ಬರಿ ಭಾರತ ಮೇಲೆ ಆಗಿಲ್ಲ, ಚೈನಾ ಜಿಡಿಪಿ ಕಡಿಮೆ ಆಗಿದೆ, ಜಿಡಿಪಿ ಕಡಿಮೆ ಆಗಿದೆ, ಫ್ರಾನ್ಸ್ ಜಿಡಿಪಿ ಕಡಿಮೆ ಆಗಿದೆ. ಕೇಳಿದ್ದು ಕ್ಲಾರಿಫಿಕೇಶನ್ ಸಂಪೂರ್ಣ ನಾನು ಮಾತಾಡ್ತಾರೆ ಅನ್ನೋದು ಆಗಿದೆ ತಪ್ಪು. ಸತ್ಯವನ್ನ ಸತ್ಯವನ್ನ ಹೀಗೆ ಎದ್ದು ನಿಂತು ಸತ್ಯವನ್ನ ಎದ್ದು ನಿಂತು ಮುಚ್ಚಕ್ಕಾಗಲ್ಲ, ಸತ್ಯವನ್ನ ಹೀಗೆ ಎದ್ದು ನಿಂತು ಮುಚ್ಚಕ್ಕಾಗಲ್ಲ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಅಂಕಿ ಅಂಶ ನೀವು ಈಗ ಜಾರ್ಜ್ ಅವರೇ ತಮ್ಮ ಹಿರಿಯ ಹಿರಿಯ ಆರ್ಥಿಕ ಹಿರಿಯ ಹೇಳಿಕೆ ತಪ್ಪು ಆರ್ಥಿಕ ಇಲ್ಲ ಸಚಿವರ ನೋಡಿದ್ರೆ ಇದ್ದಾರೆ ಎಲ್ಲ ಸಚಿವರಾಗಿದ್ದ ಎಲ್ಲಕ್ಕಿಂತ ದೇಶನೇ ಹಾಳು ಮಾಡ್ಬಿಟ್ರಿ, ದೇಶನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು. ಈಗ ಇಲ್ಲ ಅನುದಾನ ಕೊರತೆ ಇದೆ ಇಲಾಖೆಗಂತ ಅವರೇ ಹೇಳಿದ್ ಮೊನ್ನೆ. ಸಿದ್ದರಾಮಯ್ಯ ಅವರು ತಮ್ಮ ಮಾತನ್ನ ಪ್ರಾರಂಭಿಸಬೇಕು. ರವಿ ಒಂದ್ ನಿಮಿಷ, ಸಿಟಿ ರವಿ ಅವರು
ಏನು ಹೇಳಿದ್ರು, ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲಿ ಪೇಪರಲ್ಲಿ ಏನು ಬಂದಿತ್ತು ಅಂತ ಹೇಳಿದ್ರು, ಯಾವ ಪೇಪರಲ್ಲಿ ಬಂದಿತ್ತು ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಪತ್ರಿಕೆ ಕಟಿಂಗ್ಸನ್ನು ಅವರು ಕಳಿಸ್ಕೊಟ್ಟಿದ್ದಾರೆ ಬಿಟ್ಟು, ಅವ್ರು ಯಾರ ಬಗ್ಗೆಯೂ ನೀನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಮತ್ತೊಂದಿಲ್ಲ. ನಿಮ್ಮ ನರೇಂದ್ರ ಮೋದಿ ಅಂತ ಹೆಸರು ಹೇಳಿದ ತಕ್ಷಣ ಎದ್ದು ನಿಂತ್ಕೊಳ್ಳೋಂಥ ನನಗೇನು ಅರ್ಥ ಆಗ್ತಿಲ್ಲ. ಈ ದೇಶದ ಪ್ರಧಾನಿಯವರು ಕೊರತೆಗಳಿದ್ದರೆ ಮತ್ತೊಂದಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಆದರೆ ಸಿ ಟಿ ರವಿಯವರು ಹೇಳಿರೋದು ಇಷ್ಟೇ, ಪತ್ರಿಕೆಯಲ್ಲಿ ಏನು ಬಂದಿದೆ ಅಂತ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಕಾಪಿಯನ್ನು ಅವರು ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ತಾವು ಇಷ್ಟೊಂದು ಗೊಂದಲ ಮಾಡ್ಕೊತಿದ್ರೆ ನನಗೆ ಅರ್ಥ ಆಗ್ತದೆ. ಓಕೆ, ಪ್ರತಿಪಕ್ಷದ ಸಿದ್ದರಾಮಯ್ಯನವರು ಅರ್ಥ ಇಲ್ಲ.